ಬರುವ ದಿನಮಾನಗಳಲ್ಲಿ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಮಾಡಿ ತೋರಿಸ್ತೀನಿ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘ ನಿಪ್ಪಾಣಿ ತಾಲೂಕು ಘಟಕ ವತಿಯಿಂದ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷ ಷಡಾಕ್ಷರಿ ಅವರು ಮಾತನಾಡಿದರು ನಿಪ್ಪಾಣಿ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಮನಸ್ಸು ಮಾಡಿದ್ರೆ ಅಮೂಲಾಗ್ರ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ ಒಂದೊಮ್ಮೆ ಯೋಚನೆ ಮಾಡಿ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಎರಡು ದಿನ ಲೇಟ್ ಆಗಿ ನಮ್ಮ ಅಕೌಂಟಿಗೆ ಸಂಬಳ ಬಂತು ಕೋವಿಡ್ ಅಲ್ಲಿ ಕರ್ನಾಟಕ ಬಂದಾಯ್ತು ಕೋವಿಡ್ ಬಂತು ಯಾರು ಕೂಡ ರಸ್ತೆ ತರಕಾರಿ ಮಾರಂಗಿಲ್ಲ ಬೀದಿ ಬದಿ ವ್ಯಾಪಾರ ಮಾಡಂಗಿಲ್ಲ ಅಂಗಡಿಗಳು ಮಾಲೀಕ ಎಲ್ಲರೂ ಕೂಡ ಬಂದಾಯ್ತು ಅಂತ ಸಂದರ್ಭದಲ್ಲಿ ಅವನ ಜೀವನ ನಿರ್ವಹಣೆ ಆಗಿದೆ ಕೂಲಿ ಕಾರ್ಮಿಕ ಶ್ರಮಿಕನ ಬದುಕು ಅವನ ಆತಂಕದಿಂದ ಕೂಡಿತು ಪ್ರತಿನಿತ್ಯ ಅವನು ಬಂದು ಭರವಸೆ ಇಟ್ಟು ಇವತ್ತು ವ್ಯಾಪಾರ ಮಾಡ್ತಾನೆ ಈ ಬಿಸ್ನೆಸ್ ಆಗುತ್ತೆ ನನ್ನ ಹೆಂಡತಿ ಮಕ್ಕಳ ಜೀವನ ಎರಡು ತಿಂಗಳು ಅವರ ಭವಿಷ್ಯ ಆತಂಕದಿಂದ ಕತ್ತಲಿನಿಂದ ಕೂಡಿತು ಆದರೆ ನಮ್ಗೆ ಯೋಚನೆ ಮಾಡಿ ಅತ್ಯಂತ ಸಂತೋಷದಿಂದ ನಾವು ಲೈಫ್ ಲೀಡ್ ಮಾಡಿದ್ವಿ ಒಂದಿಷ್ಟು ಗೊಂದಲ ಇದ್ರು ಕೂಡ ಹಾಗಾಗಿ ಅವನು ಶ್ರೇಷ್ಠನ ನಾವು ಶ್ರೇಷ್ಠ ಅಂತ ಯೋಚನೆ ಮಾಡಿದಾಗ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾಗಿರುವಂತ ಶ್ರೇಷ್ಠವಾಗಿರುವಂತ ವೃತ್ತಿ ಅಂತ ಹೇಳಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಒಂದು ವ್ಯತ್ಯಾಸಗಳಿರುತ್ತೆ ಐದು ಗಂಟೆ ಒಂದು ಸಮಯ ಇರಲ್ಲ ಆದ್ರೆ ಒಂದಿಷ್ಟು ಅವಕಾಶ ಸಿಕ್ಕ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಬೇಕಾಗ್ತದೆ ನಾನು ನಮ್ಮ ವೃತ್ತಿ ಬದುಕಿನಲ್ಲಿ 22 ವರ್ಷ ಸರ್ವಿಸ್ ನಮ್ಮ ಸರ್ಕಾರಿ ಕಚೇರಿ ಒಂದು 7-8 ವರ್ಷ ಕೆಲಸ ಮಾಡಿದ್ದೇನೆ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾದ್ರು ಅಲ್ಲೊಂದು 3 ವರ್ಷ ಕೆಲಸ ಮಾಡ್ದೆ ಮುಖ್ಯಮಂತ್ರಿಗಳಾದ್ರೂ ಅಲ್ಲೊಂದು 6 ವರ್ಷ ಕೆಲಸ ಮಾಡ್ದೆ ಸ್ಟೇಟ್ ಪ್ರೆಸಿಡೆಂಟ್ ಆದ್ಮೇಲೆ ಅವ್ರ ಜೊತೆ ಎಲ್ಲಿ ಹೋಗಿಲ್ಲ ಕೆಲಸ ಮಾಡ್ದೆ ಎಲ್ಲಿ ಹೋದ್ರೂ ಕೂಡ ಪ್ರಾಮಾಣಿಕತೆ ಬದ್ಧತೆ ಕಾಯಕ ತತ್ಪರತೆಯಿಂದ ನಾವು ಕೆಲಸವನ್ನ ಮಾಡಿರುವಂತ ಕಾರಣಕ್ಕಾಗಿ ನಾವಿಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನೇಕ ಜನ ನಮ್ಮ ಶಿಕ್ಷಣ ಇಲಾಖೆನಲ್ಲಿ ಕೆಲಸ ಮಾಡ್ತಿದ್ದೆ ಟೀಚರ್ಸ್ಗಳು ಬರೋರು ಸ್ಯಾಲ್ರಿ ಆಗಿಲ್ಲ ಅದಾಗಿಲ್ಲ GPS ಮೆಡಿಕಲ್ ಟೈಮ್ ಬಾಂಬ್ ಅಥವಾ ಏನೇನೋ ಬರೋರು ನೀನ್ ಬೆಳಗ್ಗೆ ಹೋಗಿ ಸಂಜೆ ಏನೇನೋ ಸಿಟಿ ರೀತಿ ಕಡೆ ಇದ್ರೆ ನೋಡ್ಕೊಂಡ್ ಬರ್ರಪ್ಪ ಸಂಜೆ ಬಂದು ಆರ್ಡರ್ ತಗೊಂಡು ಹೋಗ್ರಿ ಅಂತಿದ್ದೆ ಸಂಜೆ ಅವ್ರು ಬರೋದು ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಡ್ತಿದ್ದೆ ಎಷ್ಟು ಖುಷಿ ಆಗೋದು ಗೊತ್ತೇನ್ರಿ ಅವ್ರು ಏನ್ ಮಾಡೋರು ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳೋರು ಸ್ಕೂಲಲ್ಲಿ ಹೇಳೋರು ಅಯ್ಯೋ ಷಡಾಕ್ಷರಿ ಕಣ್ರಿ ಏನ್ರಿ 3 ಗಂಟೆ ನಮ್ಗೆ ಆರ್ಡರ್ ಮಾಡ್ಕೊಟ್ಬಿಟ್ರು ಕಣ್ರಿ ಅಂತ ಹೇಳಿ ಬಹುಶಃ ಅದು ಮಾಡಿರೋ ಕಾರಣಕ್ಕಾಗಿ ನನಗೆ ನನ್ನ ಕುಟುಂಬಕ್ಕೆ ಒಳ್ಳೇದಾಗಿದೆ ಈ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ನಾವು ಮಾಡಿರುವಂತ ಕೆಲಸ ನೀವು ನಿಮ್ ವ್ಯಾಪ್ತಿನಲ್ಲಿ ಕೆಲಸ ಮಾಡಿ ಅವರ ಪೀಡಿ ಹೋಗ್ಲಿ ವಿಲೇಜ್ ಅಕೌಂಟೆಂಟ್ ಇರಲಿ ಸಾಮಾನ್ಯ ಶಿಕ್ಷಕ ಇರಲಿ ನಮ್ಮ ರೀತಿ ರೀತಿನ ನಮ್ಮ ಕೆಲಸ ಮಾಡಬೇಕು ಯಾರೋ ಕೂಲಿ ಕಾರ್ಮಿಕ ಬರ್ತಾನೆ ಶ್ರಮಿಕ ಬರ್ತಾನೆ ರೈತ ಬರ್ತಾನೆ ನಿಮ್ ಪೀಡಿ ಹೋಗಿ ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಅಧಿಕಾರಿಗಳ ಎದುರುಗಡೆ ಕೂತ್ಕೊಳ್ತಾನೆ ಏನೋ ಸಮಸ್ಯೆ ಇಟ್ಕೊಂಡು ಬರ್ತಾನೆ ಒಂದು ಕ್ಷಣ ನೀವು ಯೋಚನೆ ಮಾಡಿ ಆ ಸ್ಥಾನದಲ್ಲಿ ನಾವಿದ್ರೆ ಅನ್ನುವಂಥದ್ದನ್ನ ಒಂದೊಮ್ಮೆ ಯೋಚನೆ ಮಾಡಿದ್ರೆ ಸಾಕು ಇನ್ಯಾರು ಉತ್ತರ ಕೊಡೋದು ಬೇಡ ಒಂದು ಕ್ಷಣ ಆ ಸ್ಥಾನದಲ್ಲಿ ನಾನಿದ್ರೆ ನಿಮ್ಮ ಪರಿಸ್ಥಿತಿ ಏನಂತ ಹೇಳಿದ್ರೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಅದಷ್ಟೇ ಉತ್ತರ ಹಾಗಾಗಿ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಇನ್ನಷ್ಟು ಕೂಡ ಒಳ್ಳೆ ಕೆಲಸವನ್ನ ನಾವು ನಿಮಗೆ ಸೇರಿ ಮಾಡೋಣ ಅನ್ನುವಂತ ಮಾತನ್ನು ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಗಣ್ಯರಿದ್ದ ದೀಪ ಪ್ರಜ್ವಲನೆ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಿಪ್ಪಾಣಿ ತಾಲೂಕು ಘಟಕದ ಅಧ್ಯಕ್ಷರಾದ ಎಂವೈ ಗೋಕಾರ್ ಇವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸತ್ಕರಿಸಿ ಆದರ್ಶ ಶಿಕ್ಷಕ ಪ್ರಶಸ್ತಿ ವಿಜೇತರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ನಿಪ್ಪಾಣಿ ತಾಲೂಕು ಘಟಕದ ಪದಾಧಿಕಾರಿಗಳು ಸದಸ್ಯರೊಂದಿಗೆ ನಿಪ್ಪಾಣಿ ತಾಲೂಕು ಆಡಳಿತ ಮತ್ತು ತಾಲೂಕಿನ ಎಲ್ಲ ಸಂಘಟನೆಗಳ ಸದಸ್ಯರು ಉಪಸ್ಥಿತರಿದ್ದರು ಗೌತಮ್ ಜಾಧವ್ ಪವರ್ ಟೈಮ್ಸ್ ನ್ಯೂಸ್ ನಿಪ್ಪಾಣಿ